ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಸೂಗೂರು ಗ್ರಾಮದಲ್ಲಿ ರಾಜೇಶ್ ಹಾಗೂ ಯೋಗೀಶ್ ಎಂಬುವವರು ಇಬ್ಬರು ಸ್ನೇಹಿತರಾಗಿದ್ರು. ಆದರೆ ಯಾವುದೋ ವಿಷಯಕ್ಕೆ ಇವರಿಬ್ಬರ ಮಧ್ಯೆ ಜಗಳ ಉಂಟಾಗಿ ಬೇರೆ ಬೇರೆಯಾಗಿದ್ರು. ಆದರೆ ಇಂದು ಸೂಗೂರು ಗ್ರಾಮದ ರಾಜೇಶ್ ಎಂಬುವವನಿಂದ ಏಡೇನಹಳ್ಳಿ ಗ್ರಾಮದ ಯೋಗೀಶ್ ಎಂಬುವವನ ಮೇಲೆ ಹಳೆ ವೈಷಮ್ಯದ ಹಿನ್ನೆಲೆ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದಾನೆ. ಫಸ್ಟು ಲೈಫ್ ಬಂದು ಹೊಡೆದಿದ್ದ ಹೊಲ್ಪಟ್ಟಿ ಗ್ರಾಮದಿಂದ ಹೊಡೆದಿದ್ದೆ. ಒಂದು ಎರಡು ತಿಂಗಳಾದಮೇಲೆ ಮತ್ತೆ ಬಂದು ಚಾಕು ಹಾಕಿದ್ದೆ. ಎಲ್ಲಿಗೆ ಹಾಕಿದ್ದೇನೆ ಚಾಕು? ಹೌದಾ? ಎಷ್ಟು ದಿವಸ ಆಯ್ತು ನೀವು ಜಗಳ ಆಡಿ? ಒಂದು ಎರಡು ತಿಂಗಳು ಹಿಂದೆ ಆಗಿತ್ತು. ಏನಕ್ಕೆ ಜಗಳ ಆಡಿದ್ದು? ಅವನೇ ಬಂದು ಜಗಳ ಮಾಡಿದ್ದೆ. ಯಾವ್ರು ನಿಮ್ಮದು? ಅವರು ಎಷ್ಟು ಜನ ಹೊಡೆದ್ರು? ಒಬ್ಬನೇನಾ? ಏನ್ ಮಾಡ್ಕೊಂಡಿರೋದು ಕೆಲಸ? ಇನ್ನು ಚಾಕುವಿನಿಂದ ಗಂಭೀರ ಗಾಯಗೊಂಡ ಯೋಗೀಶ್ನನ್ನ ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಒಟ್ಟಾರೆ ಈ ಬಗ್ಗೆ ನೊಣವಿನಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನು ಕೈಗೊಂಡಿದ್ದಾರೆ.